ನಿನ್ನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರು ಟೋಲ್ ಗೇಟ್ ಬಳಿ ನಡೆದಂತ ಆಕ್ಸಿಡೆಂಟ್ ಅತ್ಯಂತ ಭಯಂಕರವಾಗಿತ್ತು ಈ ಭೀಕರ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವ ಪ್ರಶ್ನೆಯಾಗಿತ್ತು ಈಗ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಉಡುಪಿಯಲ್ಲಿ ಡೆಡ್ಲಿ ಅಪಘಾತಕ್ಕೆ ಹಸುವೆ ಕಾರಣವಂತೆ ಆಂಬುಲೆನ್ಸ್ ಚಾಲಕ ರೋಷನ್ ಈ ರೀತಿಯ ಸಬೂಬನ್ನ ಕೊಟ್ಟಿದ್ದಾನೆ ಟೋಲ್ ನಲ್ಲಿ ಎರಡನೇ ಗೇಟ್ ತೆಗೆಯುವಾಗ ದನ ಅಡ್ಡಲಾಗಿ ಮಲಗಿತ್ತು आग नन ऐन अोदे गोत कंट्रोल के साध्यव दन इबर टोल सिबंदी अल्लू भयदी ब्रेक हाक आ सदर्भली आंबुलेन्स पलटी आयतु अंत चालक रोशन सबूबन को आदर्श हास्पिटल नानून पेशेंट शिफ्ट आव शिरूर फस्ट गेट मत सेकेंड गेट अंत अरे फस्टर तगीतर बेरे बेरी गेट एमर्जेंसी लेन और फस्ट गेट तेदारे सेकेंड गेट तगी अल दन आव नंबर ऐनू कंट्रोल नानूर इत मुदे हू दन जो इबूर केसरू हार हूँ मत दनूति मत नानू पलटी बीड़े गाड़ी नानू हिंदे ब्रेक पड़दे अल मोदे पलटी आगो मत जन स्पॉट आगे ಅಂದ್ರೆ ನಮಗೆಲ್ಲ ಸ್ವಲ್ಪ ಇದು ತುಂಬಾ ಇಂಜುರಿ ಆಗಿದೆ ಮತ್ತೆ ಅವರು ಟೋಲ್ ಗೇಟ್ ಅವರು ತುಂಬಾ ನಿಷ್ಕಾಳಜಿ ಅವರು ಉಡುಪಿ ಹಾಸ್ಪಿಟಲ್ ಗೆ ಇದು ಮಾಡ್ತಿದ್ದೆ ಸರ್ ನಾವು ಹನ್ನಾರ್ ಶ್ರೀದೇವಿ ಹಾಸ್ಪಿಟಲ್ ಇಂದ ಆದರ್ಶ ಹಾಸ್ಪಿಟಲ್ ಗೆ ಅವರು ಶ್ರೀದೇವಿ ಹಾಸ್ಪಿಟಲ್ ಇಂದ ರಿಪೋರ್ಟ್ ಕೊಟ್ಟಿದ್ರು ಅದಕ್ಕೆ ಬರ್ತಾ ಇದ್ರು ಬರುವಾಗ ಏನೋ ತಡ ಗೊತ್ತಿಲ್ಲ ಗಾಡಿ ಫುಲ್ ಸ್ಕಿಡ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಿ ನಾವು ಟೋಟಲ್ ಗಾಡಿಯಲ್ಲಿ 7 ಜನ ಇದ್ದರು ನಮ್ಮ ಮಾವ ಅವರ ವೈಫ್ ಮತ್ತೆ ಲೋಕೇಶ್ ಮಾವ ಅವರ ವೈಫ್ ನಾನು ಮತ್ತೆ ಇಬ್ರು ಊರ್ನವರು ಇಬ್ರು ಬಂದಿದ್ರು ಮಂಜು ಮತ್ತೆ ಗಣೇಶ್ ಅಂತ ಈಗ ಅವ್ರ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಯಾರು ನನಗೂ ಗೊತ್ತಿಲ್ಲ ನಾನು ಮತ್ತೆ ಡ್ರೈವರ್ ಇಲ್ಲಿ ಪೇಷಂಟ್ ನಮ್ಮ ಮಾವ ಗಜಾನನ್ ನಾಯ್ಕ ಅಂತ ಇವತ್ತು ಬಿ ಪಿ ಹೈ ಆಗಿತ್ತಂತೆ ಮನೆಯಲ್ಲಿ ಊಟ ಆದ ನಂತರ ವಾಂತಿ ಮಾಡ್ಕೊಂಡಿದ್ರು ವಾಂತಿ ಮಾಡ್ಕೊಂಡು ಕಣ್ಣು ಕತ್ತಲೆ ಬಂದು ಏನಿಲ್ಲ ಹಾಗೆ ಮಲ್ಕೊಂಡಿದ್ರು ಅದಕ್ಕೆ ಎಸ್ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪಕ್ ನಿನ್ನೆ ನಡೆದಂತಹ ಡೆಡ್ಲಿ ಅಪಘಾತಕ್ಕೆ ಹಸು ಕಾರಣ ಅಂಥೇಳಿ ರೋಷನ್ ಡ್ರೈವರ್ ಸಬೂಬನ್ನ ಕೊಡ್ತಾ ಇದ್ದಾನೆ ಹೌದಾ ಈ ಟೋಲ್ ಸಿಬ್ಬಂದಿ ಏನು ಹೇಳ್ತಿದ್ದಾರೆ ಈ ಬಗ್ಗೆ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು ಪ್ರೇಮ್ ಕುಮಾರ್ ಇಲ್ಲಿ ಘಟನೆಯಲ್ಲಿ ಎರಡು ತರದ ಹೇಳಿಕೆಗಳು ಬರ್ತಾ ಇರುವಂತದ್ದು ಒಂದು ಟೋಲ್ ಗೇಟ್ ನಲ್ಲಿ ಅದು ಕೂಡ ಎಮರ್ಜೆನ್ಸಿ ಗೇಟ್ ನಲ್ಲಿ ಒಂದು ಹಸು ಮಲಗಿತ್ತು ಆ ನಂತರ ಟೋಲ್ ಸಿಬ್ಬಂದಿ ಅಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಿದ್ರು ನಾನ ಹತ್ರ ಬರಬೇಕಾದ್ರೆ ಅಲ್ಲಿ ಆ ಎರಡು ವಸ್ತುಗಳು ಕಾಣಿಸಿಕೊಂಡಿರೋದ್ರಿಂದ ದನ ಮತ್ತೆ ಬ್ಯಾರಿಕೇಡ್ ನಾನು ಸಡನ್ ಆಗಿ ಬ್ರೇಕ್ ಹೊಡಿಬೇಕಾಯಿತು ಅನ್ನುವಂತದ್ದು ರೋಷನ್ ಎಂಬ ಆಂಬುಲೆನ್ಸ್ ಚಾಲಕನ ಒಂದು ವಾದ ಅದರ ಜೊತೆಗೆ ಟೋಲ್ ಸಿಬ್ಬಂದಿಗಳು ಮತ್ತು ಆಂಬುಲೆನ್ಸ್ ನ ಒಳಗಿರುವವರು ಹೇಳೋದು ಬೇರೆ ಇದೆ ವಿಪರೀತವಾಗಿ ಸ್ಪೀಡ್ ಅಲ್ಲಿ ಇದ್ದ ಟೋಲ್ ಗೇಟ್ ಇದೆ ಅಂತ ಗೊತ್ತಿದ್ರು ಕೂಡ ವಿಪರೀತವಾದ ಸ್ಪೀಡ್ ಇಂದ ಬಂದಂತವನು ಸಡನ್ ಆಗಿ ಬ್ರೇಕ್ ಅನ್ನು ಹಾಕಿದಾನೆ ಅದು ಕೂಡ ಹ್ಯಾಂಡ್ ಬ್ರೇಕ್ ಹಾಕಿದಂತ ಸಂದರ್ಭದಲ್ಲಿ ಗಾಡಿ ಪಲ್ಟಿ ಆಗಿದೆ ಅನ್ನೋ ಒಂದು ಇನ್ನೊಂದು ವಾದ ಅದರ ಜೊತೆಗೆ ಚಾಲಕ ರೋಷನ್ ಮದ್ಯಪಾನವನ್ನ ಮಾಡಿದ ಅನ್ನೋ ಒಂದು ಆರೋಪವನ್ನು ಕೂಡ ಟೋಲ್ ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದೇನೇ ಆದರೂ ಕೂಡ ಎರಡು ತರದ ಹೇಳಿಕೆಗಳು ಬರ್ತಾ ಇರೋದ್ರ ಜೊತೆಗೆ ಒಂದು ಪೇಷಂಟ್ ಅನ್ನ ಬದುಕಿಸಲಿಕ್ಕೆ ಬರುವಂತ ಸಂದರ್ಭದಲ್ಲಿ ನಾಲ್ಕು ಜನರ ಪ್ರಾಣವನ್ನ ಕಳ್ಕೊಂಡಿರುವುದು ಸಾಕಷ್ಟು ಬೇಸರದ ಸಂಗತಿ ಟೋಲ್ ನ ಬಗ್ಗೆ ಆಗಿರಬಹುದು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಬಹಳಷ್ಟು ಅಸಮಾಧಾನಗಳು ಕಂಡು ಬರ್ತಾ ಇದೆ ಅದರ ಜೊತೆಗೆ ರೋಷನ್ ಅನ್ನ ಬೈಂದೂರಿನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆತನ ವೈದ್ಯಕೀಯ ತಪಾಸಣೆಗೆ ಕೆಎಂಸಿ ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡಿದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ